ಮಾಡ್ತೀರಾ? ತೋರಿಸ್ತೀನಿ, ನಾವೇನ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ರಮ, ನನ್ನ ಹೆಂಡತಿ ಭೀಮರಾವ್ ಮುಂದೆ ಇರಬೇಕಾದ್ರೆ ರಮನ್ ಮೇಲೆ ದೊಣ್ಣೆ ಬೀಸೋ ಧೈರ್ಯ ಯಾರಿಗೂ ಇರಬಾರ್ದು. ಬಿಡ ಬಿಡ ಅಂದೆ. ಬಿಡಲ್ಲ, ತೋರಿಸಿ ನಿಮ್ ಶಕ್ತಿನ, ಏನಾಗುತ್ತೋ ನೋಡೋಣ. ಬಿಡ ಬಿಡಲ್ಲ ಅಂದೆ. ಇವನ್ ತಲೆ ಹೊಡೆದಾಕ್ರು. ರಿಟೈರ್ಡ್ ಸುಬೇದಾರ ನಾನು. ತೋಳಲ್ ಇನ್ನು ಶಕ್ತಿ ಕುಗ್ಗಿಲ್ಲ. ಅದೆಷ್ಟು ಶಕ್ತಿ ಆಯ್ತೋ ನೋಡೋಣ. ಮಲಗ್ಸೆ ಹೋಗೋದು ಇವತ್ತು. ಭ್ರಮೆಯಲ್ಲಿ ಇರಬೇಡಿ, ನಾವೆಲ್ಲ ಒಂದಾದ್ರೆ ನಿಮ್ಮ ದೊಣ್ಣೆಯಿಂದ ನಮ್ಮನ್ನ ಮುಟ್ಟೋದಕ್ಕೂ ಆಗಲ್ಲ, ನಮ್ಮ ಜಾತಿನೂ ಮುಟ್ಟೋದಕ್ಕಾಗಲ್ಲ. ನಾನ್ ನಿರ್ಧಾರ ಮಾಡ್ತೀನಿ. ನೀನೇನೇ ನಿರ್ಧಾರ ಮಾಡ್ತೀಯ? ಅಯ್ಯೋ, ನೀ ಏನ್ರಿ ಮಾಡ್ತಿದ್ದೀರಾ? ನಾನೇ ಸತ್ ಹೋದ್ರೆ ಈ ಜಗಳನೂ ಮುಗ್ದು ಹೋಗತ್ತೆ. ಏನು ನೋಡಿ, ನೀವೇನೇನು ಹೇಳ್ತಿದ್ದೀರಾ? ಹೀಗೆಲ್ಲ ಮಾಡಬಾರ್ದು, ಜೀವಕ್ಕಿಂತ ದೊಡ್ಡದು ಯಾವುದು ಇಲ್ಲ. ನೀವ್ ತಪ್ಪು ಮಾಡದೇ ಇರುವಾಗ ಯಾಕೆ ಸಾಯ್ಬೇಕು? ಯಾಕೆ ಹೀಗ್ ಮಾಡ್ತಿದ್ದೀರಾ? ಇಲ್ಲ ರಮ, ನನ್ ಸಾಯೋದೇ ಒಳ್ಳೇದು, ಆಗ ಇದ್ಯಾವ್ರ ಹದಂತಾನೂ ಇರಲ್ಲ. ಸರಿ, ಹಾಗಾದ್ರೆ ಜಗಳ ಇರೋದ್ ನಿಮ್ಮ ಮತ್ತೆ ಇವ್ರ ಮಧ್ಯ ಅಲ್ವಾ? ಒಂದ್ ಕೆಲ್ಸ ಮಾಡಿ, ಸಾವಲ್ ಇವ್ರನ್ನು ಸೇರಿಸ್ಕೊಳ್ಳಿ, ನಿಮ್ ಜೊತೆ ಇವ್ರನ್ನು ಸಾಯಿಸ್ಬಿಡಿ. ಏನ್ ಮಾತಾಡ್ತಿದ್ಯಾ ರಮ? ಈ ಬೆಂಕಿ ಹಚ್ಚೋದ್ರಿಂದ ಹಚ್ಚಿಸ್ಕೊಳ್ಳೋದ್ರಿಂದ ಏನು ಆಗಲ್ಲ, ಇದನ್ನೆಲ್ಲ ಮಾಡಬೇಡಿ ದಯವಿಟ್ಟು. ಸರಿಯಾಗಿ ಹೇಳ್ದೆ ರಮ, ನನ್ ಜೊತೆ ಇವರು ಸತ್ ಹೋದ್ರೇನೆ ಒಳ್ಳೇದು. ಇದೇನ್ ಮಾಡ್ತಾ ಇದ್ದೀರಾ ನೀವು? ಹಕ್ಕಗೋಸ್ಕರ ಹೋರಾಟ ಮಾಡಿ, ಆದ್ರೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ಬನ್ನಿ ಬನ್ನಿ, ಹತ್ರ ಕರ್ಕೊಂಡು ಹೋಗಿ ಬನ್ನಿ ಬನ್ನಿ ಮುಂದೆ.
ಸರಳ ಅವರೇ ತಪ್ಪು ಮಾಡಿದ್ರಿ ನೀವು. ನೀವೀಗ ಮಾಡಕ್ ಹೋಗ್ತಿದ್ದಂತ ಕೆಲಸ ಎಷ್ಟು ಅಪಾಯಕಾರಿ ಅಂತ ಗೊತ್ತಾ? ನನ್ ಯಾವ ತಪ್ಪು ಮಾಡಿಲ್ಲ, ಅವರು ನೋಡ್ಸಕ್ ಇದೊಂದು ದಾರಿ ಕಂಡ್ಕೊಂಡೆ ಅಷ್ಟೇ. ಸರಳ ಅವರು ಎಣ್ಣೆ ಡಬ್ಬ ತಂದಾಗ ನಾನು ಆಗ್ಲೇ ಅರ್ಥ ಮಾಡ್ಕೊಂಡೆ ಅವ್ರು ಏನ್ ಮಾಡ್ಬೋದು ಅಂತ. ಭೀಮಾ, ಇವಾಗ ಗೊತ್ತಾಯ್ತಾ, ಸರಳ ಇದನ್ನೆಲ್ಲ ಬೇಕು ಅಂತಾನೆ ಮಾಡಿರೋದು. ಇನ್ಮೇಲೆ ಇವಳ ಅತ್ತೆ ಮಾವ ಯಾವತ್ತೂ ಇಲ್ಲಿ ಬಂದು ಗಲಾಟೆ ಮಾಡಲ್ಲ. ಆದ್ರೆ ಹಾಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡು ನೀವು ನಿಜವಾಗ್ಲೂ ಧೈರ್ಯ ತೋರಿಸಿದ್ದೀರಾ. ಹೌದು, ನನ್ನಲ್ಲಿ ಈ ಧೈರ್ಯ ಬರಕ್ಕೆ ರಮಾನೆ ಪ್ರೇರಣೆ. ನಂಗೆ ಅನ್ಯಾಯ ನೋಡ್ಕೊಂಡು ಹಿಂದೆ ಸರಿಯೋದು ತಪ್ಪು ಅಂತ ಇವತ್ ಮೊದಲನೇ ಸಲ ನಾನ್ ಮುಂದೆ ಬಂದೆ, ಅವ್ರು ಹಿಂದೆ ಹೋದ್ರು. ಧನ್ಯವಾದ ರಮ, ನಂಗ್ ತುಂಬಾ ಸಂತೋಷ ಆಗ್ತಿದೆ, ಹೇಳಕ್ಕೆ ಆಗ್ತಿಲ್ಲ. ಇವೆಲ್ಲ ಅಭಿಮಾ ರಮಾಯಿಂದಾನೇ ಆಗಿರೋದು. ಅವರಿಬ್ಬರನ್ನ ನಾನು ಸುಮ್ಮನೆ ಬಿಡಲ್ಲ. ಏನಾಯ್ತು, ಯಾಕೆ ಹೀಗೆ ನಿಂತಿದ್ದೀರಾ ಎಲ್ರು? ನಮ್ ಸೊಸೆಗೆ ತಲೆ ಕೆಟ್ಟೋಗದೆ ನಮ್ಮೆಲ್ಲರ ಮೇಲೂ ಎಣ್ಣೆ ಹಾಕಿ ಬೆಂಕಿ ಹಚ್ಚಕ್ ಬಂದ್ಬಿಟ್ಟಿದ್ಲು. ನಾನ್ ಸಾಯೋದ್ರ ಜೊತೆಗೆ ನಿಮ್ಮನ್ನು ಸುಟ್ಟು ಬಿಡ್ತೀನಿ ಅಂತಂದ್ಲು. ಅಷ್ಟಕ್ಕೆ ಹೆದರ್ಕೊಂಡು ಓಡ್ ಬಂದ್ಬಿಟ್ರ? ಹುಚ್ಚ ಹಿಡ್ದಿಲ್ಲ ಅವಳಿಗೆ, ನಿಮಗ್ ಹುಚ್ಚ ಹಿಡ್ಸ್ ಕಳ್ಸಿದಾಳೆ ಅಷ್ಟೇ. ಅಯ್ಯೋ, ಏನು ಮಾಡ್ತಿರ್ಲಿಲ್ಲ ಅವಳು, ಮಣ್ಣ ಎರ್ಚ್ ಕಳ್ಸಿದಾಳೆ ಅವಳು, ಹೆದರ್ಸಿದಾಳೆ ಅಷ್ಟೇ. ನಮ್ ಎಲ್ರ ಮೇಲೂ ಎಣ್ಣೆ ಸುರಿದಿದ್ದಾಳೆ, ಬೆಂಕಿ ಹಚ್ಚಕ್ ಬಂದಿದ್ದಕ್ಕೆ ನಾ ವಾಪಸ್ ಬಂದಿದ್ದು. ನೀವ್ ನೋಡಿದ್ರೆ ಏನು ಮಾಡ್ತಿರ್ಲಿಲ್ಲ ಅಂತೀರಾ? ಭೀಮಾ ಅಲ್ಲಿದ್ದ ತಾನೆ? ಹಾ, ಏನೂ ಆಗ್ತಿರ್ಲಿಲ್ಲ. ನಿಮ್ ಸೊಸೆಗ್ ಮಾತ್ರ ಅಲ್ಲ, ನಿಮ್ಗ್ ಯಾರಿಗೂ ಏನೂ ಆಗ್ತಿರ್ಲಿಲ್ಲ.